ಹೇ ವಾಟ್ಸ್ಆ್ಯಪ್ ಇಟ್ಸ್ ಮೀ ಚರಣ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ವಾಟ್ಸ್ಆ್ಯಪ್ನ ಅಲ್ಟರ್ನೇಟಿವ್ ಅಂದರೆ ಸಿಗ್ನಲ್ ಆ್ಯಪ್ ಹೇಗೆ ಟ್ರೆಂಡಿಂಗ್ ಆಗ್ತಿದೆ, ಅದರ ಫ್ಯೂಚರ್ಸ್ ಮತ್ತು ಏನು ಅದರಲ್ಲಿ ಇಲ್ದಿರೋವಂಥ ಫ್ಯೂಚರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ತಕ್ಷಣ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಬನ್ನಿ ತಿಳ್ಕೊಳ್ಳೋಣ ವಾಟ್ಸ್ಆ್ಯಪ್ನಲ್ಲಿರುವಂಥ ಫ್ಯೂಚರು ಸಿಗ್ನಲ್ ಆ್ಯಪಲ್ಲಿ ಯಾವುದ್ಯಾವುದು ಇಲ್ಲ ಅಂತ. ಸೊ ಫಸ್ಟ್ ಫ್ಯೂಚರ್ ಏನಪ್ಪ ಅಂದರೆ ಸ್ಟಾರ್ ಮಾರ್ಕ್ ಮಾಡೋದು. ವಾಟ್ಸ್ಆ್ಯಪ್ ಚಾಟ್ಗಳನ್ನ ನೀವು ಸ್ಟಾರ್ ಮಾರ್ಕ್ ಮಾಡ್ಬೋದಿತ್ತು. ಆ ಮಾರ್ಕ್ ಸ್ಟಾರ್ ಮಾರ್ಕ್ ಮಾಡೋದ್ರಿಂದ ಆ ಚಾಟ್ಗಳು ಸೇವ್ ಆಗ್ತಿದ್ದು ಮತ್ತು ಡೆಲಿಟ್ ನಿಮಗೆ ಬೇಕಾದಾಗ ತಕ್ಷಣ ಎಲ್ಲ ನೋಡ್ಕೊಳ್ತಾ ಹೋಗ್ಬೋದಿತ್ತು, ಗೊತ್ತಲ್ವಾ? ಸೊ ಆ ಫ್ಯೂಚರು ಸಿಗ್ನಲ್ ಆ್ಯಪ್ನಲ್ಲಿ ಸಿಗೋದಿಲ್ಲ ನಿಮಗೆ. ನಾನು ಆ ಆ್ಯಪ್ನ ಬೇಟಾ ವರ್ಷನ್ನೇ ಯೂಸ್ ಮಾಡ್ತಿದ್ದೀನಿ. ಬೇಟಾ ವರ್ಷನಲ್ಲಿ ಕೂಡ ಇನ್ನೂ ಬಂದಿಲ್ಲ. ಅಂದರೆ ಬೇಟಾ ವರ್ಷನ್ ಅಂದರೆ ಬೀಟಾ ವರ್ಷನ್, ಗೊತ್ತಲ್ವ? ನಾನು ಅದನ್ನು ಬೇಟಾದಲ್ಲಿ ಹೇಳಿದೆ ಅಷ್ಟೇ. ಬೀಟಾ ವರ್ಷನಲ್ಲೂ ಕೂಡ ಇನ್ನೂ ಬಂದಿಲ್ಲ. ಸೊ ಸೆಕೆಂಡ್ ಫ್ಯೂಚರು ಮಿಸ್ ಆಗಿರೋದು ಏನಪ್ಪ ಅಂದರೆ ಕ್ಯೂ ಆರ್ ಕೋಡ್ ಕಾಂಟ್ಯಾಕ್ಟ್ ಆ್ಯಡ್ ಮಾಡೋದು. ಕ್ಯೂ ಆರ್ ಕೋಡ್ನಿಂದ ಕಾಂಟ್ಯಾಕ್ಟ್ ಆ್ಯಡ್ ಮಾಡೋ ಆಪ್ಷನ್ ವಾಟ್ಸ್ಆ್ಯಪಲ್ಲಿ ಇತ್ತು. ಆ ಫ್ಯೂಚರು ಇದರಲ್ಲಿ ಇಲ್ಲ. ಯಾವುದರಲ್ಲಿ ಅಂದರೆ ಸಿಗ್ನಲ್ ಆ್ಯಪ್ನಲ್ಲಿ ನಿಮಗೆ ಸಿಗೋದಿಲ್ಲ. ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ನ ಮ್ಯಾನ್ಯುವಲಿ ಆ್ಯಡ್ ಮಾಡ್ಕೊಳ್ತಾ ಬರಬೇಕು. ಶೇರ್ ಮಾಡೋ ಆಪ್ಷನ್ ಕೂಡ ಇದರಲ್ಲಿನೂ ಬಿಟ್ಟಿಲ್ಲ, ಗೊತ್ತಾಯ್ತಲ್ವ? ಸೊ ಮೂರನೇ ಆಪ್ಷನ್ನು ಮಿಸ್ ಆಗಿರೋದು ಏನಪ್ಪ ಅಂದರೆ ಸ್ಟೇಟಸ್. ಸ್ಟೇಟಸ್ಸೇ ಎಲ್ಲರಿಗೂ ಮೇನ್ ಇಂಪಾರ್ಟೆಂಟ್ ಇತ್ತು, ಸ್ಟೇಟಸ್ ಅನ್ನೋ ಒಂದು ಆಪ್ಷನ್ನು. ಬಟ್ ಇದರಲ್ಲಿ ಇನ್ನೂ ಬಿಟ್ಟಿಲ್ಲ. ಬಟ್ ಇದರಲ್ಲಿ ಒಂದು ಆಪ್ಷನ್ ಇದೇನಪ್ಪ ಅಂದರೆ ಕ್ಯಾಮ್ರಾದಿಂದ ಡೈರೆಕ್ಟ್ ಫೋಟೋ ಕ್ಲಿಕ್ ಮಾಡಿ, ಅಂದರೆ ಸಿಗ್ನಲ್ ಆ್ಯಪ್ನಲ್ಲಿ ಒಂದು ಕ್ಯಾಮ್ರಾ ಆಪ್ಷನ್ ಇದೆ, ಅದ್ರಲ್ಲಿ ಕ್ಲಿಕ್ ಮಾಡಿ ನಿಮಗೆ ಯಾರ್ಯಾರಿಗೆ ಬೇಕೋ ಅವ್ರಿಗೆ ಮಾತ್ರ ಹೋಗೋಂಗೆ ಒಂದು ಆಪ್ಷನ್ ಇದೆ. ಅಂದರೆ ನೀವು ಯಾರ್ಯಾರು ಕಾಂಟ್ಯಾಕ್ಟ್ನ ಸೆಲೆಕ್ಟ್ ಮಾಡ್ತೀರಾ ಫೋಟೋ ತೆಗೆದ್ಮೇಲೆ, ಅವರವರಿಗೆ ಅವ್ರ ಮೆಸೇಜಲ್ಲಿ ಡೈರೆಕ್ಟ್ ಹೋಗುತ್ತೆ. ಅಂದರೆ ಪಬ್ಲಿಕ್ ಸ್ಟೇಟಸ್ಸು ಪ್ರಿವ್ಯೂ ಇರೋದಿಲ್ಲ, ಗೊತ್ತಾಯ್ತಲ್ವಾ? ಮೂರನೇ ಫ್ಯೂಚರ್ ಮಿಸ್ ಆಗಿರೋದೇನಪ್ಪ ಅಂದರೆ ವಾಟ್ಸಪ್ ಪೇಮೆಂಟ್. ವಾಟ್ಸಪ್ ಪೇಮೆಂಟ್ ಏನಿತ್ತು ಬಿಸ್ನೆಸ್ಗಳಿಗೆ ತುಂಬ ಹೆಲ್ಪ್ ಆಗಿತ್ತು, ಆದರೆ ಆ ಫ್ಯೂಚರ್ ಇನ್ನೂ ಬಿಟ್ಟಿಲ್ಲ. ಮೇ ಬಿ ಬಿಡಬಹುದು, ಆದ್ರೂ ಅವ್ರು ಎಷ್ಟು ಬೇಗ ಈ ಫ್ಯೂಚರ್ಸ್ನೆಲ್ಲ ಅಪ್ಡೇಟ್ ಮಾಡ್ಕೊಳ್ತಾ ಬರ್ತಾರೆ ಅವರಿಗೆ ಅಷ್ಟು ಬೇಗ ಕಸ್ಟಮರ್ಸು ಮತ್ತು ಯೂಸರ್ಸು ಜಾಸ್ತಿ ಆಗ್ತಾ ಹೋಗ್ತಾರೆ. ನಾಲ್ಕನೇದು ಮಿಸ್ ಆಗಿರೋದೇನಪ್ಪ ಅಂದರೆ 1 2 3 4 5 6 ಓಕೆ, ಸಿಕ್ಸ್ತ್ ಫ್ಯೂಚರ್ ಏನು ಮಿಸ್ ಆಗಿರೋದಪ್ಪ ಅಂದರೆ ಗ್ರೂಪ್ ಕಾಲಿಂಗ್, ಗ್ರೂಪ್ ವಿಡಿಯೋ ಕಾಲಿಂಗ್. ಗ್ರೂಪ್ ವಿಡಿಯೋ ಕಾಲಿಂಗ್ ಏನಿತ್ತು, ವಾಟ್ಸ್ಆ್ಯಪಲ್ಲಿ 8 ಮೆಂಬರ್ಸ್ ಇತ್ತಿರಬೇಕು ಅಲ್ವಾ, 8 to 10 ಮೆಂಬರ್ಸ್ ಮೇ ಬಿ ಇತ್ತು ಗ್ರೂಪ್ ವಿಡಿಯೋ ಕಾಲ್ ಮಾಡೋದು. ಅದು ಕೆಲವು ಈ ಸ್ಮಾಲ್ ಬಿಸ್ನೆಸ್ಗಳು ಯೂಸ್ ಮಾಡ್ತಿದ್ರು, ಅದು ಮತ್ತು ಡೇಟಾನ ಲೆಸ್ ಯೂಸ್ ಮಾಡ್ತಿತ್ತು. ಆ ಫ್ಯೂಚರ್ ಇನ್ನೂ ಬಿಟ್ಟಿಲ್ಲ, ಇದು ಒಂದು ಡ್ರಾಬ್ಯಾಕ್ ಆಗಿದೆ ಸಿಗ್ನಲ್ ಆ್ಯಪಲ್ಲಿ, ಓಕೆನಾ? ನೆಕ್ಸ್ಟು ಫ್ಯೂಚರ್ ಮಿಸ್ ಆಗಿರೋದಂದರೆ ಲೈವ್ ಲೊಕೇಶನ್ ಶೇರಿಂಗ್. ಅಂದರೆ ನೀವು ಎಲ್ಲಿದ್ದೀರಿ ಆ ಲೊಕೇಶನ್ನ ನೀವು ವಾಟ್ಸ್ಆ್ಯಪಲ್ಲಿ ಲೊಕೇಶನ್ ಅನ್ನೋ ಆಪ್ಷನಲ್ಲಿ ಶೇರ್ ಮಾಡ್ತಿದ್ರಿ ಅಲ್ವಾ, ಆ ಆಪ್ಷನ್ ಇದರಲ್ಲಿ ಮಿಸ್ ಆಗಿದೆ, ಓಕೆನಾ? ಮಿಸ್ ಆಗಿದೆ ಅನ್ನೋಕ್ಕಿಂತ ಅದಿನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ಇಂಪ್ಲಿಮೆಂಟ್ ಆಗದಿರೋ ಇರೋಂಥ ಫ್ಯೂಚರ್ಸ್ ಬಗ್ಗೆ ನಾನು ಹೇಳ್ತಿರೋದು, ಗೊತ್ತಾಯ್ತಲ್ವಾ? ಸಿಗ್ನಲ್ ಆ್ಯಪ್ನಲ್ಲಿ ಸೊ ಲೈವ್ ಲೊಕೇಶನಿಂದ ಏನು ಒಂದು ಹೆಲ್ಪ್ ಆಗ್ತಿತ್ತು ಅಂದರೆ ಜನರು ಇವಾಗ ಕ್ಯಾಬ್ ಡ್ರೈವರ್ಸ್ಗಳು ಅಥವಾ ಸ್ವಿಗ್ಗಿ ಅವರೆಲ್ಲ ಲೊಕೇಶನ್ ಶೇರಿಂಗ್ ಮೇಲೆ ನಿಮಗೆಲ್ಲ ಡೆಲಿವರಿ ಎಲ್ಲ ಕೊಡ್ತಿದ್ರು ಅಲ್ವಾ. ಸೊ ಆ ಫ್ಯೂಚರ್ ಇದರಲ್ಲಿ ಬಂದಿಲ್ಲ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಆನ್ಲೈನ್ ಶೋ ಮಾಡ್ತಿತ್ತು, ಯಾರು ಆನ್ಲೈನಲ್ಲಿ ಇದ್ದಾರೆ ಚಾಟ್ ಮಾಡ್ತಿರೋರು ಅಥವಾ ಆನ್ಲೈನಲ್ಲಿ ಇಲ್ವಾ, ಆ ಆಪ್ಷನ್ನ ಇದರಲ್ಲಿ ಇನ್ನೂ ಬಿಟ್ಟಿಲ್ಲ. ಯಾಕಂದರೆ ಇದು ಪ್ರೈವೇಸಿ ಸೆಕ್ಯೂರ್ ಆಗಿರೋ ಒಂದು ಆ್ಯಪ್ನಿಂದ ಇರೋದ್ರಿಂದಾಗಿ ಈ ಆಪ್ಷನ್ ಇಂಪ್ಲಿಮೆಂಟ್ ಆಗೋದಿಲ್ಲ ಅಂದ್ಕೊಳ್ತೀನಿ. ಮೇ ಬಿ ಆಗ್ಬೋದು, ಬಟ್ ಚಾನ್ಸಸ್ ನಾಟ್ ಆಗೋದಿಲ್ಲ ಅನ್ನೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ಯಾಕಂದರೆ ಇದು ಪ್ರೈವೇಸಿ ಇರೋದ್ರಿಂದ, ಪ್ರೈವೇಸಿ ಮೇಗೆ ಜಾಸ್ತಿ ಏನು ಒತ್ತು ಕೊಡ್ತಿರೋದ್ರಿಂದ ಆ ಆ್ಯಪ್ಗಳಲ್ಲಿ. ಸೊ ಈ ಆ್ಯಪ್ನಲ್ಲಿ ಸಿಗ್ನಲ್ ಆ್ಯಪ್ನಲ್ಲಿ ಮೇ ಬಿ ಬರೋದಿಲ್ಲ ಅಂದ್ಕೊಳ್ತೀನಿ. ನೆಕ್ಸ್ಟ್ ಏನಪ್ಪ ಅಂದರೆ ಡೆಸ್ಕ್ಟಾಪ್ ಬ್ರೌಸರಲ್ಲಿ ನೀವೇನು ವಾಟ್ಸ್ಆ್ಯಪ್ನ ಯೂಸ್ ಮಾಡ್ತಿದ್ರು ಅಲ್ವಾ, ಡೆಸ್ಕ್ಟಾಪ್ ಆ್ಯಪ್ಗಳಲ್ಲಿ ಲ್ಯಾಪ್ಟಾಪಲ್ಲಿ ಅಥವಾ ಬ್ರೌಸರಲ್ಲಿ ನೀವು ವಾಟ್ಸ್ಆ್ಯಪ್ನ ಯೂಸ್ ಮಾಡ್ಬೋದಿತ್ತು, ಆದರೆ ಆ ಆಪ್ಷನ್ ಇದು ಇನ್ನೂ ಸಿಗ್ನಲ್ ಆ್ಯಪ್ನಲ್ಲಿ ಬಂದಿಲ್ಲ, ಓಕೆನಾ? ಸೊ ಇದೆಲ್ಲ ಏನು ಇಷ್ಟು ಮಿಸ್ ಆಗಿರುವಂಥ ಫ್ಯೂಚರ್ಸ್ ವಾಟ್ಸ್ಆ್ಯಪ್ನಲ್ಲಿರುವಂಥ ಫ್ಯೂಚರ್ಸು ಸಿಗ್ನಲ್ ಆ್ಯಪ್ನಲ್ಲಿ ಇಷ್ಟು ಇಲ್ಲ. ಸೊ ಈ ಫ್ಯೂಚರ್ಸ್ಗಳಲ್ಲಿ ಮೇ ಬಿ ಲೈಕ್ ಲೈವ್ ಲೊಕೇಶನ್ ಶೇರಿಂಗು ಮತ್ತು ಸ್ಟಾರ್ ಮೆಸೇಜಿಂಗು, ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡೋದು, ಸ್ಟೇಟಸ್ಸು ಮತ್ತು ಪೇಮೆಂಟು ಮತ್ತು ಆನ್ಲೈನ್ ಲೊಕೇಶನ್ ತೋರಿಸೋದು ಅಥವಾ ಡೆಸ್ಕ್ಟಾಪಲ್ಲಿ ಬ್ರೌಸರಲ್ಲಿ ಬರೋದು, ಇದೆಲ್ಲ ಇಂಪ್ಲಿಮೆಂಟ್ ಆಗ್ಬೋದು ಇನ್ ಫ್ಯೂಚರ್ ಮೇ ಬಿ, ಬಟ್ ಆಗದಿತ್ತಿನೂ ಇರ್ಬೋದು. ಯಾಕಂದರೆ ಈ ಆ್ಯಪ್ ಏನಿದೆ ಮೇಯ್ನ್ಲಿ ಪ್ರೈವೇಸಿಗಾಗಿಯೇ ಮಾಡಿರುವಂಥ ಆ್ಯಪ್. ಸೊ ಅವರು ಈ ಫ್ಯೂಚರ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡ್ದಿತ್ತೇ ಇರಬಹುದು, ಮಾಡಿದ್ರೂ ಮಾಡಬಹುದು. ಬಟ್ ನೀವು ಆ ನಿಮಗೇನಾದರೂ ಜಾಸ್ತಿ ಆ ಫ್ಯೂಚರ್ಸ್ಗಳು ಬೇಕು ಅಂದರೆ ಪ್ಲೇಸ್ಟೋರ್ನಲ್ಲಿ ಆ್ಯಪ್ನಲ್ಲಿ ಡೆವಲಪರ್ಗೆ ಜಾಯ್ನ್ ಆಗ್ಬೋದು ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಆ ಆಪ್ಷನ್ಗೆ ಜಾಯ್ನ್ ಆಗಿ ಅದರಲ್ಲಿ ಏನಾಗುತ್ತೆ ಅಂದರೆ ಆ್ಯಪ್
ಇಂಪ್ಲಿಮೆಂಟ್ ಆದ ತಕ್ಷಣ ಬೀಟಾ ವರ್ಷನ್ ಏನಿರುತ್ತೆ ಅದನ್ನು ಅಪ್ಡೇಟ್ ಮಾಡ್ತಿರ್ತಾರಲ್ವ, ಆ ಅಪ್ಡೇಟ್ ಆಪ್ಷನ್ನ ನೀವು ಡೈರೆಕ್ಟಾಗಿ ಇನ್ಸ್ಟಾಲ್ ಮಾಡ್ಕೋಬಹುದು. ಅದರಿಂದ ನೀವು ಫ್ಯೂಚರ್ಸ್ಗಳನ್ನ ತಿಳ್ಕೋಬಹುದು. ಗೊತ್ತಾಯ್ತಲ್ವ? ನಿಮಗೆ ಬೀಟಾ ವರ್ಷನ್ ಬೇಡ ಅಂದರೆ ಜಸ್ಟ್ ಆ ಬೀಟಾ ವರ್ಷನ್ ಪ್ರೋಗ್ರಾಮಿಂದ ಲೀವ್ ಆಗಿ ನಾರ್ಮಲ್ ವರ್ಷನ್ ಬರುತ್ತೆ. ನಾರ್ಮಲ್ ವರ್ಷನ್ ಏನಂದರೆ ಲೈಕ್ 10 to 15 ಡೇಸಲ್ಲಿ ಅಪ್ಡೇಟ್ಗಳು ಸಿಗ್ತಾ ಹೋಗುತ್ತೆ. ಬಟ್ ಬೀಟಾ ವರ್ಷನ್ ಏನ ಹೆಂಗಂದರೆ ಇವತ್ತು ಒಂದೇ ದಿನದಲ್ಲಿ 2-3 ಸರಿ ಅಪ್ಡೇಟ್ ಸಿಗ್ಬೋದು ಅಥವಾ 2 ದಿನಕ್ಕೊಂದ್ಸರಿ ಸಿಗ್ಬೋದು. ಈ ಥರ ಒಂದು ಆಪ್ಷನ್ಸ್ ಬರ್ತಾ ಹೋಗುತ್ತೆ ಬೀಟಾ ವರ್ಷನಲ್ಲಿ. ಬಟ್ ಬೀಟಾ ವರ್ಷನ್ ಏನಪ್ಪ ಅಂದರೆ ಸ್ಟೇಬಲ್ ಇರೋದಿಲ್ಲ. ಬಟ್ ಬೀಟಾ ವರ್ಷನ್ ಅಲ್ದಿತಿ ಇನ್ನೊಂದು ವರ್ಷನ್ ಇರುತ್ತಲ್ಲ ನಾರ್ಮಲ್ ವರ್ಷನ್, ಅದು ಸ್ಟೇಬಲ್ ಇರುತ್ತೆ. ಅದರಲ್ಲಿ ನೀವು ಎಲ್ಲ ಫ್ಯೂಚರ್ಸ್ನು ಇರುವಂಥ ಫ್ಯೂಚರ್ಸ್ನ ಯೂಸ್ ಮಾಡ್ಬೋದು. ಬೀಟಾ ವರ್ಷನ್ ಸ್ಟೇಬಲ್ ಇರೋದಿಲ್ಲ. ಕೆಲವು ಫ್ಯೂಚರ್ಸ್ನ ಯೂಸ್ ಮಾಡೋದ್ರಿಂದ ಆ್ಯಪ್ಗಳು ಕ್ಲೋಸ್ ಆಗ್ಬೋದು, ಸಡನ್ ಕ್ಲೋಸ್ ಆಗ್ಬೋದು, ಅಥವಾ ವೆಯ್ಟ್ ಫಾರ್ ರೆಸ್ಪಾನ್ಸ್ ಆ ಥರ ಒಂದು ಬರುತ್ತೆ, ಆ್ಯಪ್ ನಾಟ್ ರೆಸ್ಪಾನ್ಸಿಂಗ್ ಅಂತೆಲ್ಲ ಬರಬಹುದು. ಓಕೆನಾ? ಸೊ ಇದಿಷ್ಟು ಈ ವಿಡಿಯೋದ ಒಂದು ಕಾನ್ಸೆಪ್ಟ್ ಆಗಿತ್ತು. ಏನಪ್ಪ ಅಂದರೆ ವಾಟ್ಸಪ್ನಲ್ಲಿರುವಂಥ ಫ್ಯೂಚರ್ಸು ಯಾವುದ್ಯಾವುದು ಸಿಗ್ನಲ್ ಆ್ಯಪ್ನಲ್ಲಿ ಇರಲ್ಲ ಅಂತ. ಈ ವಿಡಿಯೋ ಇಷ್ಟ ಆಗಿದೆ ನೀವು ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲ್ನಲ್ಲಿ ನಾನು ಟೆಕ್ ಮತ್ತು ಪ್ರೋಗ್ರಾಮಿಂಗ್ ರಿಲೇಟೆಡು, ಮೆಷಿನ್ ಲರ್ನಿಂಗ್ ರಿಲೇಟೆಡು, ಸ್ಟೂಡೆಂಟ್ ಇಂಜಿನಿಯರಿಂಗ್ಸ್ ಬಗ್ಗೆ ಎಲ್ಲ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ. ಮೋರ್ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.